श्री गुरुभ्यो नमः हरि ओम। वंदो गीता संवत्सर ओम सत्शब्द रहस्य विदेवासुदेवाय नमः। यज्ञदानादि शुश्रद्धा सत्शब्देनाभिलप्यते ईशार्पितं च सत्कर्म ಗೀತಾಚಾರ್ಯಮಹಂ ಭಜೆ. ಯಜ್ಞದಾನಾದಿಗಳಲ್ಲಿ ಇರುವ ಶ್ರದ್ಧೆಯು ಸತ್ಯೆಂದು ಕರೆಯಲ್ಪಡುತ್ತದೆ. ಈಶ್ವರಾರ್ಪಿತ ಕರ್ಮವು ಸತ್ಯೆಂದೇ ಹೇಳಲ್ಪಡುತ್ತದೆ. ಆಗಸ್ಟ್ 19 ಸಂದೇಶ 132 ಸತ್ಶಬ್ದದ ಮಹತ್ವ. ಓಂ ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಭಗವದ್ಗೀತಾ 17:27. ಯಜ್ಞದಲ್ಲಿಯೂ ತಪಸ್ಸಿನಲ್ಲಿಯೂ ಮತ್ತು ದಾನದಲ್ಲಿಯೂ ಇರುವ ಶ್ರದ್ಧೆಗೆ ಸತ್ಯೆಂದು ಹೆಸರು. ಭಗವಂತನಿಗೋಸ್ಕರವಾಗಿ ಮಾಡುವ ಸಾತ್ವಿಕ ಕರ್ಮಗಳೂ ಸತ್ಯೆಂದೇ ಕರೆಯಲ್ಪಡುತ್ತವೆ. ಸತ್ ಎನ್ನುವ ಒಂದು ಶಬ್ದವು ವೇದಾಂತದಲ್ಲಿ ಮತ್ತೆ ಮತ್ತೆ ಬಳಸಲ್ಪಡುತ್ತದೆ. ಅಸ್ತೀತಿ ಸತ್, ಇರುವ ವಸ್ತು ಎಂದರ್ಥ. ಈ ಶ್ಲೋಕದಲ್ಲಿ ಸತ್ ಶಬ್ದದ ಸ್ವಾರಸ್ಯವನ್ನು ಭಗವಂತನು ಸುಂದರವಾಗಿ ತಿಳಿಸಿರುತ್ತಾನೆ. ಯಜ್ಞ ದಾನ ತಪಸ್ಸುಗಳೆಂದರೆ ವೇದೋಕ್ತವಾದ ಕರ್ಮಗಳು. ಇವುಗಳನ್ನು ಮಾಡುವಾಗ ಮನಸ್ಸಿನಲ್ಲಿ ಒಂದು ಸ್ಥಿತಿಯು ಇರುತ್ತದೆ, ಅದೇ ಸಾತ್ವಿಕವಾದ ನಿಷ್ಠೆ, ಶ್ರದ್ಧಾ ಭಾವನೆಗಳು. ಇದಕ್ಕೆ ಸತ್ಯೆಂದು ಹೆಸರು. ಈ ಭಾವನೆಯಿಂದಲೇ ಕರ್ಮಿಗಳು ನಿತ್ಯವಾದ ಸಾತ್ವಿಕವಾದ ಫಲಗಳನ್ನು ಹೊಂದುತ್ತಾರೆ. ಇನ್ನು ಭಗವಂತನಿಗಾಗಿ ಮಾಡುವ ಯಾವುದೇ ಕರ್ಮಗಳಾದರೂ ಅವೆಲ್ಲವೂ ಸತ್ ಶಬ್ದಕ್ಕೆ ವಾಚ್ಯವೇ ಆಗಿರುತ್ತವೆ. ಕರ್ತೃತ್ವ ಬುದ್ಧಿಯೇ ಅಸತ್. ಕರ್ತೃತ್ವ ಬುದ್ಧಿ ಇಲ್ಲದಿರುವ ಭಗವಂತನ ಸಂಬಂಧವುಳ್ಳ ಎಲ್ಲ ಕರ್ಮಗಳು ಸತ್ಯೆನಿಸುತ್ತವೆ. ಏಕೆಂದರೆ ಇಂಥ ಕರ್ಮಗಳಿಗೆ ಸತ್ಫಲಗಳೇ ದೊರಕುತ್ತವೆ. ಭಗವಂತನ ಸ್ಮರಣೆಯಿಂದ, ಭಗವಂತನ ಸಂಬಂಧದಿಂದ ಎಲ್ಲವೂ ಶುಭವೇ ಆಗುತ್ತದೆ. ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ವೇದಾಂತ ಸಂವತ್ಸರ. ಓಂ ಚತುರ್ವಿಧ ಪ್ರಾಣಿವಿದೇ ವೇದಾಂತ ಭಾಸ್ಕರಾಯ ನಮಃ. ಅಂಡಜಂ ಜಾರುಜಂ ಚೈವ ಉದ್ಭಿಜ್ಜಂ ಸ್ವೇದಜಂ ತಥಾ ಪ್ರಜ್ಞಾನೇತ್ರಂ ಜಗತ್ ಸರ್ವಂ ಬ್ರಹ್ಮ ವೇದಾಂತ ಭಾಸ್ಕರಃ. ಅಂಡಜ, ಜರಾಯುಜ, ಉದ್ಭಿಜ್ಜ ಮತ್ತು ಸ್ವೇದಜ ಇವೆಲ್ಲವೂ ಪ್ರಜ್ಞಾನೇತ್ರವೇ, ಇದೆಲ್ಲವೂ ಬ್ರಹ್ಮವೇ ಆಗಿರುತ್ತದೆ. ಆಗಸ್ಟ್ 19 ಸಂದೇಶ 232 ನಾಲ್ಕು ರೀತಿಯ ಪ್ರಾಣಿ. ಓಂ ಅಂಡಜಾನಿ ಚ ಜಾರುಜಾನಿ ಚ ಸ್ವೇದಜಾನಿ ಚ ಉದ್ಭಿಜ್ಜಾನಿ ಚ ತತ್ಸರ್ವಂ ಪ್ರಜ್ಞಾನೇತ್ರಂ. ಐತರೇಯೋಪನಿಷತ್ತು 3:1-3. ಅಂಡಜಗಳು, ಜಾರುಜಗಳು, ಸ್ವೇದಜಗಳು ಮತ್ತು ಉದ್ಭಿಜ್ಜಗಳು ಇವೆಲ್ಲವೂ ಪ್ರಜ್ಞಾನೇತ್ರವೇ ಆಗಿರುತ್ತವೆ. ಪರಮಾತ್ಮನಿಂದಲೇ ಎಲ್ಲ ಪ್ರಾಣಿಗಳು ಹುಟ್ಟಿರುತ್ತವೆ. ಈ ಪ್ರಾಣಿಗಳನ್ನು ಇಲ್ಲಿ ಸ್ಥೂಲವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂಡಜ ಪ್ರಾಣಿಗಳು. ಅಂಡ ಎಂದರೆ ಮೊಟ್ಟೆ, ಅವುಗಳಿಂದ ಜ ಎಂದರೆ ಹುಟ್ಟಿದವುಗಳು. ಮೊಟ್ಟೆಯನ್ನು ಒಡೆದುಕೊಂಡು ಹುಟ್ಟುವ ಪಕ್ಷಿಗಳು, ಹಾವು, ಹಲ್ಲಿ ಮುಂತಾದವುಗಳಿಗೆ ಅಂಡಜ ಎಂದು ಹೆಸರು.
ಜಾರುಜ ಪ್ರಾಣಿಗಳು. ಜಾರು ಜರಾಯು ಎಂದರೆ ಗರ್ಭಕೋಶ. ತಾಯಿಯ ಗರ್ಭವನ್ನು ಪ್ರವೇಶಿಸಿ ಅಲ್ಲಿ ವಾಸವಾಗಿದ್ದು ಯೋನಿಯ ದ್ವಾರ ಹುಟ್ಟುವ ಮನುಷ್ಯರು, ಆನೆ, ಒಂಟೆ, ಕುದುರೆ, ಹಸು ಮುಂತಾದ ಪ್ರಾಣಿಗಳಿಗೆ ಜಾರುಜ ಎಂದು ಹೆಸರು. ಸ್ವೇದಜ ಪ್ರಾಣಿಗಳು. ಸ್ವೇದವೆಂದರೆ ಬೆವರು. ಮಾನವರ ಬೆವರಿನಿಂದ ಹುಟ್ಟುವ ಕೊರೆ, ಹೇನು ಮುಂತಾದ ಕ್ರಿಮಿಗಳು ಸ್ವೇದಜ. ಉದ್ಭಿಜ್ಜ ಪ್ರಾಣಿಗಳು. ಬೀಜವನ್ನು ಒಡೆದುಕೊಂಡು ಹುಟ್ಟುವ ಗಿಡಮರಗಳು. ಹೀಗೆ ನಾಲ್ಕು ವಿಧವಾದ ಪ್ರಾಣಿಗಳು ಒಬ್ಬನೇ ಪರಮಾತ್ಮನಿಂದ ಹುಟ್ಟಿರುತ್ತವೆ. ಇವೆಲ್ಲವೂ ನಿಜವಾಗಿ ಪರಮಾತ್ಮನೇ ಆಗಿವೆ. ಅಣುರೇಣು ತೃಣ ಕಾಷ್ಟಾದಿಗಳೆಲ್ಲವೂ ಪರಬ್ರಹ್ಮವೇ. ಓಂ ಶಾಂತಿ ಶಾಂತಿ ಶಾಂತಿ. ಮೂರು ಶಾಂಕರ ಸಂವತ್ಸರ. ಓಂ ವೇದಾಂತ ತಾತ್ಪರ್ಯ ಬೋಧಕಾಯ ಶಂಕರಾಯ ನಮಃ. ಸರ್ವ ವೇದಾಂತ ಸಾರಜ್ಞಂ ಸರ್ವ ಮೋಕ್ಷೋಪದೇಶಕಂ ಮುಮುಕ್ಷೂಣಾಂ ಕಾಮಧೇನುಂ ವಂದೇ ಶಂಕರ ದೇಶಿಕಂ. ಆಗಸ್ಟ್ 19, ಸಂದೇಶ 322. ವೇದಾಂತಗಳು ಮುಮುಕ್ಷುಗಳ ಆಸ್ತಿ. ಪುರುಷಾರ್ಥೋಪದೇಶ ಪರತ್ವಾತ್ ಶ್ರುತೀನಾಂ. ತೈತ್ರಿಯ ಭಾಷ್ಯ 1:11. ಪುರುಷಾರ್ಥವೆಂಬ ಮೋಕ್ಷವನ್ನು ಮಾನವರಿಗಾಗಿ ಉಪದೇಶ ಮಾಡುವುದೇ ಎಲ್ಲ ಶ್ರುತಿಗಳಿಗೂ ಪರಮ ತಾತ್ಪರ್ಯವಾಗಿರುತ್ತದೆ. ಶ್ರುತಿಗಳೆಂದರೆ ಉಪನಿಷತ್ತುಗಳು ಅಥವಾ ವೇದಾಂತಗಳು. ವೇದಾಂತಗಳಿಗೆ ಮೋಕ್ಷಶಾಸ್ತ್ರವೆಂದೇ ಹೆಸರು. ಮೋಕ್ಷವೆಂದರೆ ಯಾವ ಸಾಂಸಾರಿಕ ತಾಪಗಳು ಇಲ್ಲದಿರುವ ಪರಮಾನಂದ ಸ್ವರೂಪವು. ಮೋಕ್ಷ ಸ್ವರೂಪವನ್ನು, ಇದಕ್ಕೆ ಬೇಕಾದ ಸಾಧನಗಳ ಸ್ವರೂಪವನ್ನು ಉಪದೇಶಿಸುವುದೇ ವೇದಾಂತಗಳ ಹಾಗೂ ಸಕಲ ವೇದಗಳ ಗುರಿ. ಹಾಗಾದರೆ ಬೇರೆ ಬೇರೆ ವಿಷಯಗಳನ್ನು ಉಪನಿಷತ್ತುಗಳಲ್ಲಿ ತಿಳಿಸಿದ್ದಾರಲ್ಲ, ಕರ್ಮಗಳು, ಉಪಾಸನೆಗಳು, ಸ್ವರ್ಗಲೋಕ, ಐಹಿಕ ಆಮುಷ್ಮಿಕ ಫಲಗಳನ್ನು ಕುರಿತು ಅಲ್ಲಲ್ಲಿ ವೇದಾಂತಗಳಲ್ಲಿ ಹೇಳಿದ್ದಾರಲ್ಲ ಎಂದರೆ, ಹೌದು ಹೇಳಿದ್ದಾರೆ, ಆದರೆ ಅದರಲ್ಲಿ ತಾತ್ಪರ್ಯವಿಲ್ಲ. ಅವುಗಳನ್ನು ತಿಳಿಸಿ ಆ ಅನಿತ್ಯ ಫಲಗಳಿಂದ ವಿರಕ್ತರಾದ, ಧೀರರಾದ, ವಿವೇಕಿಗಳಾದ ಜಿಜ್ಞಾಸು ಮುಮುಕ್ಷುಗಳಿಗೆ ಬ್ರಹ್ಮವಿದ್ಯೆಯನ್ನು ತಾತ್ಪರ್ಯದಿಂದ ತಿಳಿಸಿರುತ್ತದೆ. ಆದ್ದರಿಂದ ಮೋಕ್ಷವನ್ನೇ ಬಯಸುವ ಸಾಧಕರು ಅವಶ್ಯವಾಗಿ ವೇದಾಂತಗಳನ್ನೇ ಓದಬೇಕು, ಅಲ್ಲ ಅಧ್ಯಯನ ಮಾಡಬೇಕು. ಅಷ್ಟೇ ಅಲ್ಲ, ಶ್ರವಣ ಮನನದ ಜೊತೆಗೆ ನಿಧಿಧ್ಯಾಸನವನ್ನು ಮಾಡಬೇಕು. ಮತ್ತೆ ಮತ್ತೆ ವೇದಾಂತ ವಾಕ್ಯಗಳ ಅರ್ಥವನ್ನು ಅನುಸಂಧಾನ ಮಾಡುತ್ತಿದ್ದರೆ ಆತ್ಮಜ್ಞಾನವು ಹುಟ್ಟುತ್ತದೆ. ವೇದಾಂತಗಳು ಹೊರಟಿರುವುದೇ ಮುಮುಕ್ಷುಗಳಿಗಾಗಿ. ವೇದಾಂತಗಳು ಮುಮುಕ್ಷುಗಳ ಆಸ್ತಿ. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕು ಸುರೇಶ್ವರ ಸಂವತ್ಸರ. ಓಂ ಶ್ರೀ ಶಂಕರ ಪಾದ ಪದ್ಮಾರಾಧಕಾಯ ಶ್ರೀ ಸುರೇಶ್ವರಾಯ ನಮಃ. ಪರಹಂಸಂ ಜ್ಞಾನಿ ರಾಜಂ ಗುರು ಸೇವಾ ಧುರಂಧರಂ ಶ್ರೀಮತ್ ಶಂಕರ ಸಚ್ಚಿಷ್ಯಂ ಸುರೇಶ್ವರಮಹಂ ಭಜೇ. ಆಗಸ್ಟ್ 19, ಸಂದೇಶ 232. ಸದ್ಗುರು ಸೇವೆಯ ಫಲವಿದು. ಓಂ ಶ್ರೀಮತ್ ಶಂಕರ ಪಾದ ಪದ್ಮಯುಗಳಂ ಸಂಸೇವ್ಯ ಲಬ್ಧೋಚಿವಾನ್ ಜ್ಞಾನಂ ಪಾರಮಹಂ ಹಂಸ್ಯಮೇತದಮಲಂ ಸ್ವಾತ್ವಾಂಧಕಾರಾಪನುತ್ ಮಾ ಭೂದತ್ರ ವಿರೋಧಿನೀಮತಿರತಃ ಸದ್ಭಿಃ ಪರೀಕ್ಷ್ಯಂ ಬುಧೈಃ ಸರ್ವತ್ರೈವ ವಿಶುದ್ಧಯೇ ಮತಮಿದಂ ಸಂತಃ ಪರಂ ಕಾರಣಂ. ನೈಷ್ಕರ್ಮ್ಯ ಸಿದ್ಧಿ 4:74. ಅನ್ವಯಾರ್ಥ:
ಶ್ರೀಮದ್ ಶಂಕರ ಪಾದ ಪದ್ಮಯುಗಳಂ, ಶ್ರೀ ಶಂಕರಾಚಾರ್ಯರವರ ಪಾದ ಕಮಲ ದ್ವಯಗಳನ್ನು ಸಂಸೇವ್ಯ ಚೆನ್ನಾಗಿ ಸೇವೆ ಮಾಡಿ ಜ್ಞಾನಂ ಆತ್ಮಜ್ಞಾನವನ್ನು ಲಬ್ಧ್ವಾ ನನ್ನ ಸದ್ಗುರುಗಳಿಂದಲೇ ನಾನು ಪಡೆದುಕೊಂಡು ಊಚಿವಾನ್ ಹೇಳಿರುತ್ತೇನೆ. ಏತತ್ ಈ ಜ್ಞಾನವು ಪಾರಮಹಂಸ್ಯಂ ಸನ್ಯಾಸಿಗಳಿಗೆ ದಕ್ಕುವಂಥದ್ದು, ಅಮಲಂ ದೋಷರಹಿತವಾದದ್ದು. ಸ್ವಾತ್ಮಾಂಧಕಾರ ಅಪನುತ್ ಅಂತಃಕರಣದ ಅಜ್ಞಾನವನ್ನು ದೂರ ಮಾಡುವಂಥದ್ದು. ಅತ್ರ ಈ ಜ್ಞಾನದ ವಿಷಯದಲ್ಲಿ ವಿರೋಧಿನಿ ಮತಿಹಿ ವಿರುದ್ಧವಾದ ತಿಳುವಳಿಕೆಯು ಮಾ ಭೂತ್ ಉಂಟಾಗುವುದು ಬೇಡ. ಅತಃ ಆದ್ದರಿಂದ ಈ ಜ್ಞಾನವು ಸದ್ಭಿಹಿ ಸತ್ಪುರುಷರಾದ ಬುಧೈಹಿ ವಿದ್ವಾಂಸರಿಂದ ಪರೀಕ್ಷಂ ವಿಚಾರ ಮಾಡಲ್ಪಡಲಿ. ಸರ್ವತ್ರ ಏವ ಎಲ್ಲ ವಿಷಯಗಳಲ್ಲಿಯೂ ವಿಶುದ್ಧಯೇ ವಿಶುದ್ಧಿಗೆ ಸಂತಹ ಸತ್ಪುರುಷರೇ ಪರಂ ಕಾರಣಂ ಹೆಚ್ಚಿನ ಪ್ರಮಾಣವು ಎಂದು ಇದಂ ಮತಂ ವಿದ್ವಾಂಸರ ಅಭಿಪ್ರಾಯ. ಭಾವಾರ್ಥ: ಶ್ರೀ ಸುರೇಶ್ವರರು ಶ್ರೀ ಶಂಕರರ ಸಾಕ್ಷಾತ್ ಶಿಷ್ಯರೆಂದು ಈ ಮೇಲಿನ ಶ್ಲೋಕದಿಂದ ತಿಳಿಯುತ್ತದೆ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದ ಕಟ್ಟೆಕಡೆಯ ಮಂಗಳ ಶ್ಲೋಕವಿದು. ಸದ್ಗುರೂಪಾಸನೆಯ ಹಾಗೂ ಆತ್ಮಜ್ಞಾನದ ಮಹಿಮೆಯನ್ನು ಇಲ್ಲಿ ಚೆನ್ನಾಗಿ ತಿಳಿಸಿದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಐದು ಸೂತ್ರ ಭಾಷ್ಯ ಸಂವತ್ಸರ. ಓಂ ನಿರಾಗಮ ತರ್ಕಸ್ಯ ನಿರಂಕುಶತ್ವ ಪ್ರತಿಪಾದಕಾಯ ನಮಃ. ಶುಷ್ಕ ತರ್ಕೋ ನ ಕರ್ತವ್ಯ ಕದಾಚನ ಮುಮುಕ್ಷುಭಿಃ ನಿರಂಕುಶತ್ವಾತ್ ತರ್ಕಸ್ಯ ಸೂತ್ರ ಭಾಷ್ಯ ಕೃತಂ ಭಜೇ. ಆಗಸ್ಟ್ 19, ಸಂದೇಶ 232. ಒಣತರ್ಕಕ್ಕೆ ಕೊನೆಯಿಲ್ಲ. ನಿರಾಗಮಃ ಪುರುಷ ಉತ್ಪ್ರೇಕ್ಷಾ ಮಾತ್ರ ನಿಬಂಧನಾಸ್ತರ್ಕಾಃ ಅಪ್ರತಿಷ್ಠಿತ ಭವಂತಿ. ಉತ್ಪ್ರೇಕ್ಷಾಯಾಃ ನಿರಂಕುಶತ್ವಾತ್. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 2.1.11. ನಿರಾಗಮವಾದ ಪುರುಷರ ಉತ್ಪ್ರೇಕ್ಷಾ ಮಾತ್ರ ನಿಬಂಧನವಾದ ತರ್ಕಗಳು ಅಪ್ರತಿಷ್ಠಿತವಾಗಿಬಿಡುತ್ತವೆ. ಏಕೆಂದರೆ ಕೇವಲ ಉತ್ಪ್ರೇಕ್ಷಾರೂಪವಾದ ತರ್ಕಕ್ಕೆ ಅಂಕುಶವೇ ಇಲ್ಲದ್ದರಿಂದ. ತರ್ಕವೆಂದರೆ ಸುಮ್ಮನೆ ವಾದ ಮಾಡುವುದು. ತರ್ಕವನ್ನು ಶ್ರೌತ ತರ್ಕವೆಂದು ಶುಷ್ಕ ತರ್ಕವೆಂದು ಎರಡಾಗಿ ವಿಂಗಡಿಸಬಹುದು. ಶ್ರೌತ ತರ್ಕವೆಂದರೆ ಶ್ರುತ್ಯುಪದೇಶಗಳನ್ನು ಅನುಸರಿಸಿ ಶ್ರುತಿಯ ಅರ್ಥವನ್ನು ತಿಳಿಯುವುದಕ್ಕಾಗಿ ಮಾಡುವ ತರ್ಕ. ಇದಕ್ಕೆ ಆಗಮಾನುಸಾರಿ ತರ್ಕ ಎಂದು ಹೆಸರಿದೆ. ಇದು ಮುಮುಕ್ಷು ಸಾಧಕರುಗಳಿಗೆ ವೇದಾಂತಾರ್ಥ ವಿಚಾರ ಮಾಡುವಾಗ ಅವಶ್ಯವಾಗಿ ಬೇಕು. ಇನ್ನೊಂದು ಶುಷ್ಕ ತರ್ಕವಿದೆ, ಇದು ಒಣತರ್ಕ. ಈ ತರ್ಕವು ಕೇವಲ ವಾದವಿವಾದ ರೂಪವಾಗಿರುತ್ತದೆ. ಈ ಶುಷ್ಕ ತರ್ಕಕ್ಕೆ ವೇದಗಳ ಸಹಾಯವಿರುವುದಿಲ್ಲ. ವೇದ ಪ್ರಾಮಾಣ್ಯವನ್ನು ಒಪ್ಪದೆ ಬರೀ ಬುದ್ಧಿಯಿಂದ ಮಾಡುತ್ತಿರುವ ತರ್ಕವಿದು. ಆದ್ದರಿಂದಲೇ ಇದಕ್ಕೆ ನಿರಾಗಮ ತರ್ಕ ಎಂದೇ ಹೆಸರಿದೆ. ಶಾಸ್ತ್ರ ಪ್ರಾಮಾಣ್ಯವಿಲ್ಲದ ಒಣತರ್ಕವಿದು. ಈ ಒಣತರ್ಕದಿಂದ ಮುಮುಕ್ಷುಗಳು ದೂರವಾಗಿರಬೇಕು. ಏಕೆಂದರೆ ಇಂಥ ಆಗಮರಹಿತವಾದ ತರ್ಕಕ್ಕೆ ಕೊನೆಯೇ ಇರುವುದಿಲ್ಲ. ತನ್ನ ಬುದ್ಧಿಯಿಂದ ಪ್ರತಿಯೊಬ್ಬನೂ ಏನನ್ನು ಬೇಕಾದರೂ ತರ್ಕ ಮಾಡಬಹುದು. ಇದಕ್ಕೆ ಅಂಕುಶವೇ ಇರುವುದಿಲ್ಲ. ಈ ಶುಷ್ಕ ತರ್ಕವು ವೇದಾಂತದಲ್ಲಿ ಮುಮುಕ್ಷು ಸಾಧಕರಿಗೆ ಖಂಡಿತ ಬೇಡ. ಮುಮುಕ್ಷು ಸಾಧಕರು ಒಣತರ್ಕದಿಂದ ದೂರವಿರಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಆರು ಗುರುಸ್ತುತಿ ಸಂವತ್ಸರ. ಆಗಸ್ಟ್ 19, ಸಂದೇಶ 232. ಓಂ ಚತುರ್ವಿಧ ಪ್ರಾಣಿತತ್ವವಿದೇ ವೇದಾಂತ ಭಾಸ್ಕರಾಯ ನಮಃ.
ಅಂಡಜಂ ಜಾರುಜಂ ಚೈವ ಉದ್ಭಿಜ್ಜಂ ಸ್ವೇದಜಂ ತಥಾ ಪ್ರಜ್ಞಾನೇತ್ರಂ ಜಗತ್ ಸರ್ವಂ ಬ್ರಹ್ಮ ವೇದಾಂತ ಭಾಸ್ಕರಃ. ಅಂಡಜ ಜರಾಯುಜ ಉದ್ಭಿಜ್ಜ ಮತ್ತು ಸ್ವೇದಜ ಇವೆಲ್ಲವೂ ಪ್ರಜ್ಞಾನೇತ್ರವೇ, ಇವೆಲ್ಲವೂ ಬ್ರಹ್ಮವೇ ಆಗಿರುತ್ತದೆ. ಓಂ ಸತ್ಶಬ್ದರಹಸ್ಯವಿದೇ ವಾಸುದೇವಾಯ ನಮಃ. ಯಜ್ಞದಾನಾದಿಷು ಶ್ರದ್ಧಾ ಸತ್ಶಬ್ದೇನಾಭಿಲಪ್ಯತೆ ಈಶಾರ್ಪಿತಂಚ ಸತ್ಕರ್ಮ ಗೀತಾಚಾರ್ಯಮಹಂ ಭಜೆ. ಯಜ್ಞದಾನಾದಿಗಳಲ್ಲಿ ಇರುವ ಶ್ರದ್ಧೆಯು ಸತ್ಯೆಂದು ಕರೆಯಲ್ಪಡುತ್ತದೆ. ಈಶ್ವರಾರ್ಪಿತ ಕರ್ಮವು ಸತ್ಯೆಂದೇ ಹೇಳಲ್ಪಡುತ್ತದೆ. ಓಂ ವೇದಾಂತ ತಾತ್ಪರ್ಯ ಬೋಧಕಾಯ ಶ್ರೀ ಶಂಕರಾಯ ನಮಃ. ಸರ್ವ ವೇದಾಂತ ಸಾರಜ್ಞಂ ಸರ್ವ ಮೋಕ್ಷೋಪದೇಶಕಂ ಮುಮುಕ್ಷೂಣಾಂ ಕಾಮಧೇನುಂ ವಂದೇ ಶಂಕರ ದೇಶಿಕಂ. ಸಕಲ ವೇದಾಂತ ಸಾರಜ್ಞರಾಗಿ ಸರ್ವರಿಗೂ ಮೋಕ್ಷವನ್ನು ಉಪದೇಶಿಸುತ್ತಾ ಮುಮುಕ್ಷುಗಳಿಗೆ ಕಾಮಧೇನುವಾಗಿರುವ ಶಂಕರ ಗುರುಗಳನ್ನು ವಂದಿಸುತ್ತೇನೆ. ಓಂ ಶ್ರೀ ಶಂಕರ ಪಾದ ಪದ್ಮಾರಾಧಕಾಯ ಶ್ರೀ ಸುರೇಶ್ವರಾಯ ನಮಃ. ಪರಹಂಸಂ ಜ್ಞಾನಿರಾಜಂ ಗುರು ಸೇವಾ ಧುರಂಧರಂ ಶ್ರೀಮತ್ ಶಂಕರ ಸಚ್ಚಿಷ್ಯಂ ಸುರೇಶ್ವರಮಹಂ ಭಜೆ. ಪರಮಹಂಸರು, ಜ್ಞಾನಿಪುಂಗವರು, ಗುರುಸೇವಾ ತತ್ಪರರು, ಶ್ರೀ ಶಂಕರರ ಶ್ರೇಷ್ಠ ಶಿಷ್ಯರು ಆಗಿರುವಂಥ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಏಳು ಸುಭಾಷಿತ ಸಂವತ್ಸರ ಆಗಸ್ಟ್ 19, ಸಂದೇಶ 232, ಸ್ತ್ರೀಯರಿಗೆ ಗೌರವ ಸ್ಥಾನ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತಾ ನಿಷ್ಫಲಾಃ ಕ್ರಿಯಾಃ. ಯಾವ ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೆಯೋ ಆ ಜಾಗದಲ್ಲಿ ದೇವತೆಗಳು ಸಂತೋಷದಿಂದ ರಮಿಸುತ್ತಿರುತ್ತಾರೆ. ಆದರೆ ಎಲ್ಲಿ ಸ್ತ್ರೀಯರಿಗೆ ಗೌರವವು ಇರುವುದಿಲ್ಲವೋ ಅಲ್ಲಿ ಮಾಡಿದ ಯಜ್ಞ, ಯಾಗ, ದಾನಧರ್ಮ, ಜಪತಪಾದಿ ಕ್ರಿಯೆಗಳೆಲ್ಲವೂ ನಿಷ್ಫಲಗಳೇ. ನಮ್ಮ ಭಾರತೀಯ ಸನಾತನ ಹಿಂದೂ ಆರ್ಯ ವೈದಿಕ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸ್ಥಾನಮಾನ ಗೌರವಗಳನ್ನು ಕೊಡಲಾಗಿದೆ. ಯಾವುದೇ ಹೆಣ್ಣನ್ನು ಕಂಡರೆ ತಾಯಿಯಂತೆ, ಮಹಾಲಕ್ಷ್ಮಿಯಂದೇ ಅವರನ್ನು ಭಾವಿಸಬೇಕು ಎಂಬುದೇ ನಮ್ಮ ಸಂಸ್ಕೃತಿ. ತಾಯಿಗೆ ಮೊದಲ ಸ್ಥಾನ, ಅನಂತರ ತಂದೆಗೆ ಸ್ಥಾನ. ಮಾತಾ ಪಿತೃಗಳೆಂದೇ ಕರೆಯುತ್ತೇವೆಯೇ ಹೊರತು ಪಿತಾಮಾತೃಗಳೆಂದು ಕರೆಯುವುದಿಲ್ಲ. ಮನೆ, ಮಠ, ಮಂದಿರ, ಆಶ್ರಮ, ಗ್ರಾಮ ಎಲ್ಲಿಯೇ ಆದರೂ ಮೊದಲು ಸ್ತ್ರೀಯರನ್ನು ಗೌರವಿಸಬೇಕು. ಸ್ತ್ರೀಯರಿಗೆ ಅವಮಾನವನ್ನು ಮಾಡಬಾರದು. ಸ್ತ್ರೀಯರನ್ನು ಹೀಯಾಳಿಸಿ ನಿಂದಿಸಬಾರದು. ಸ್ತ್ರೀಯರು ನಗುನಗುತ್ತಾ ಸಂತೋಷವಾಗಿದ್ದರೆ ಆ ಸ್ಥಳದಲ್ಲಿ ಸಕಲ ದೇವತೆಗಳು ಸಂತುಷ್ಟರಾಗಿ ವರಗಳನ್ನು ಕೊಡುತ್ತಾರೆ. ಸ್ತ್ರೀಯರು ಸಂತೋಷವಾಗಿದ್ದು ಆನಂದವಾಗಿದ್ದರೆ ಅಲ್ಲಿ ಸಕಲ ದೇವತೆಗಳು ಸಂತೋಷವಾಗಿರುತ್ತಾರೆ. ಸ್ತ್ರೀಯರನ್ನು ಉಮಾ, ಲಕ್ಷ್ಮೀ, ಸರಸ್ವತಿಯರೆಂದೇ ಭಾವಿಸಬೇಕು. ಸ್ತ್ರೀಯರನ್ನು ಕಾಮುಕ ಬುದ್ಧಿಯಿಂದ ಕಾಣುವವನ ವಂಶವೇ ನಾಶವಾಗಿ ಬಿಡುತ್ತದೆ. ದ್ರೌಪದಿಗೆ ಅವಮಾನ ಮಾಡಿದ ಕೌರವರ ವಂಶವು ನಾಶವಾಯಿತಲ್ಲವೇ? ಸೀತೆಗೆ ಮಾಡಿದ ಅವಮಾನದಿಂದ, ತಿರಸ್ಕಾರದಿಂದ ರಾವಣನ ವಂಶವೇ ಪೂರಾ ಧ್ವಂಸವಾಯಿತಲ್ಲವೇ? ಸ್ತ್ರೀಯರನ್ನು ಗೌರವಿಸದೆ ಅವರಿಗೆ ನೋವನ್ನು ಉಂಟು ಮಾಡಿ ಏನೇ ದೇವತಾರಾಧನೆಯನ್ನು ಮಾಡಿದರೂ ಅದೆಲ್ಲವೂ ನಿಷ್ಪ್ರಯೋಜನವಾಗಿ ಬಿಡುತ್ತದೆ, ನೆನಪಿರಲಿ. ಸ್ತ್ರೀಯರನ್ನು ಗೌರವಿಸಬೇಕು ಹಾಗೂ ಸಂತೋಷಿಸಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಚರಣಾರವಿಂದಾರ್ಪಣಮಸ್ತು.